ಕೆಂಪಿರುವೆ ಅಥವಾ ರೆಡ್ ಆ್ಯಂಟ್ನ ಫಾರ್ಮಿಕ ಅಂತಾರೆ ಲ್ಯಾಟಿನ್ನಲ್ಲಿ. ಇದ್ರ ಒಳಗಡೆ ಒಂದು ಆ್ಯಸಿಡ್ ಇರುತ್ತೆ, ಆ ಆ್ಯಸಿಡ್ ಹೆಸರು ಫಾರ್ಮಿಕ್ ಆ್ಯಸಿಡ್. ಅದು ನಮ್ಮನ್ನು ಕಚ್ಚಿದಾಗ ಆ್ಯಸಿಡ್ ನಮ್ಮ ಬಾಡಿ ಒಳಗಡೆ ಹೋಗಿ ಉರಿಯುತ್ತೆ. ಇದು ಸೊಳ್ಳೆ ಕಚ್ಚಿದ್ರೆ ನಾವೇ ಯಾಕಾಗುತ್ತೆ? ಸೊಳ್ಳೆ ಕಚ್ಚಿದಾಗ ಬಾಡಿ ಒಳಗಡೆ ಸೊಳ್ಳೆ ಒಂದು ಪ್ರೋಟೀನ್ ಬಿಡುತ್ತೆ. ಆ ಪ್ರೋಟೀನ್ನ ನಮ್ಮ ಬಾಡಿ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಆವಾಗ ನಮ್ಮ ಬಾಡಿ ಒಂದು ಪರ್ಟಿಕ್ಯುಲರ್ ಕೆಮಿಕಲ್ನ ಬಿಡುತ್ತೆ, ಆ ಕೆಮಿಕಲ್ಲೇ ಹಿಸ್ಟಮಿನ್ ಅಂತ. ಆ ಹಿಸ್ಟಮಿನ್ನಿಂದ ನವೆ ಆಗುತ್ತೆ. ಆದರೆ ಈ ನವೆಯಿಂದ ಆ್ಯಕ್ಚುಲಿ ನಮ್ಮ ಬಾಡಿಗೆ ಒಳ್ಳೆಯದೇ ಆಗ್ತಾ ಇರುತ್ತೆ. ಕೂದಲಿದ್ರೆ ನೋವಾಗತ್ತೆ, ಆದರೆ ಕೂದಲು ಕಟ್ ಮಾಡಿದ್ರೆ ಯಾಕೆ ನೋವಾಗಲ್ಲ? ಪುಟ್ಟಿ, ಇವಾಗ ನಿನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಕೂದಲು ಅನ್ನೋದು ಒಂದು ನಿರ್ಜೀವ ವಸ್ತು, ಅದನ್ನು ಕಟ್ ಮಾಡಿದಾಗ ನೋವಾಗಲ್ಲ. ಆದರೆ ಕೂದಲು ಬುಡ ಹೇರ್ ಫಾಲಿಕಲ್ಸು ಸ್ಕಿನ್ ಗಂಟ್ಕೊಂಡಿರುತ್ತೆ, ಅದನ್ನು ಎಳೆದಾಗ ಖಂಡಿತ ನೋವಾಗುತ್ತೆ. ಅದೇ ಥರ ಉಗುರು ಕೂಡ, ಉಗುರು ಕಟ್ ಮಾಡಿದಾಗ ನೋವಾಗಲ್ಲ, ಅದೇ ಉಗುರು ಬೆಳೆಸ್ಕೊಂಡು ಉಗುರನ್ನ ಎಳೆದು ನೋಡು, ನೋವಾಗುತ್ತೆ. ಗೊತ್ತಾಯ್ತಾ?